ಸರ್, ಚುಕ್ಕೆ ಗುರುತಿನ ಪ್ರಶ್ನೆ 27 ಮಾನ್ಯ ವಸತಿ ಸಚಿವರಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸರ್, ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಅಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ 1440 ಮನೆಗಳ ನಿರ್ಮಾಣ ಏನಿದೆ, ಇದಕ್ಕೆ ಈಗಾಗಲೇ ಫಲಾನುಭವಿಗಳು 957 ಜನ ಫಲಾನುಭವಿಗಳು ಸುಮಾರು 75,000 ರೂಪಾಯಿ ವಂತಿಗೆಯನ್ನು ಈಗಾಗಲೇ ಕಟ್ಟಿದ್ದಾರೆ. ಈ ಲಲಿತಾದ್ರಿಪುರ ಅನ್ನುವಂಥ ಜಾಗ ಏನು ಗುರುತು ಮಾಡಿದ್ದಾರೆ, ಇದು ಇರುವುದು ವರುಣಾ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದ ಒಳಗೆ ಇದು ಬರುತ್ತೆ. ಹಾಗಾಗಿ 957 ಜನರಿಗೆ ಏನು ಮನೆ ಕಟ್ಕೊಡಬೇಕು ಅನ್ನೋದಿದೆ. 1440 500 ಮನೆಗಳನ್ನ ವರುಣಾ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೂ ಕೊಡಬೇಕು. ಇನ್ನು 940 ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳಿಗೆ ಕೊಡಬೇಕು ಅನ್ನುವಂಥದ್ದನ್ನ ಕೆಡಿಪಿ ಸಭೆಯಲ್ಲಿ ಮಾತಾಡಿದ ನಂತರ ಅದೇ ರೀತಿಯಲ್ಲಿ ದಾಖಲೆ ಆಗಿದೆ. ಆದರೆ ಈಗ ಇದು ತೊಂದರೆ ಆಗಿರೋದೇನು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಗುತ್ತಿಗೆದಾರರಿಗೆ 2023 ಆದೇಶ ಕೊಟ್ಬಿಟ್ಟಿದ್ದಾರೆ. 19/3/23 ಇದಕ್ಕೆ ಸದರಿ ಯೋಜನೆಗೆ ಶಂಕುಸ್ಥಾಪನೆನೂ ಆಗೋಗಿದೆ. ಆದರೆ ಇನ್ನೂ ಆ ಗುತ್ತಿಗೆದಾರ ಯಾರಿದ್ದಾರೆ ಅವರಿಗೆ ಜಮೀನಿನ ಹಸ್ತಾಂತರ ಆಗಿಲ್ಲ ಅನ್ನುವಂಥದ್ದನ್ನ ಉತ್ತರದಲ್ಲೂ ಕೊಟ್ಟಿದ್ದಾರೆ. ಅಂದ್ರೆ ಜಾಗ ಹಸ್ತಾಂತರ ಮಾಡಿಲ್ಲ. ಏನಾಗ್ಬೇಕು ಹೇಳಿಕ್ಕೆ ಸರ್? ಈಗ ಕಾರ್ಯ ಇದನ್ನ ಮನೆ ಕಟ್ಟಲಿಕ್ಕೆ ಶುರು ಮಾಡೋದಿಕ್ಕೆ ಜಾಗನೇ ಕೊಟ್ಟಿಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದಿಂದ. ಜಾಗ ಬೇಕು, ಜಾಗ ಕೊಡ್ಬೇಕು. ಕಾಂಟ್ರಾಕ್ಟರ್ ರೆಡಿ ಇದ್ದಾರೆ, ಫಲಾನುಭವಿಗಳು ದುಡ್ಡು ಕಟ್ಟಿಬಿಟ್ಟಿದ್ದಾರೆ. ಆಯ್ತು, ಈಗ ಟೆಂಡರ್ ಕರೆದಿದ್ದೀರಿ, ಜಾಗ ಐಡೆಂಟಿಫೈ ಆಗ್ತದೆ ಕೇಳಿರೋ ಪ್ರಶ್ನೆಗೆ. ಅವ್ರ ಕ್ಷೇತ್ರದಲ್ಲಿ ಟೋಟಲ್ ಪ್ರಶ್ನೆ ಕೇಳಿರೋದು, ನನ್ನ ಕ್ಷೇತ್ರದಲ್ಲಿ ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಂತ. 3084 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ವರ್ಣಾದಲ್ಲಿ 500 ಮನೆ, ಇವ್ರ ಕ್ಷೇತ್ರಕ್ಕೆ 440 ಮನೆ. ಈಗ ಕೇಳ್ತಾರೆ ಅದೇ 1600 ಮನೆ ಇನ್ನ ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಪೆಂಡಿಂಗ್ ಇದೆ. ಆ 23/12/23 ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟು ಗುದ್ಲಿ ಪೂಜೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಗುದ್ಲಿ ಪೂಜೆ ಮಾಡ್ಬೇಕಂತ ಇನ್ವಿಟೇಷನ್ ಹಂಚಿದೀವಿ, ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು. ಹ್ಯಾಂಡ್ ಓವರ್ ಆಗಿಲ್ಲ ಜಾಗಕ್ಕೆ, ಕಾರಣಕ್ಕೆ ಏನಾಯ್ತು, ಪೆಂಡಿಂಗ್ ಆಯ್ತು. ಅದ್ರ ಜೊತೆಯಲ್ಲಿ ಬೆನಿಫಿಷಿಯರಿ ತಾವೇನಂದಿದ್ದೀರಾ, ಬೆನಿಫಿಷಿಯರಿಗಳು 75,000 ಕೊಟ್ಟವ್ರ ಅಂತೇಳ್ಬಿಟ್ಟು ಬೆನಿಫಿಷಿಯರಿ ಯಾರು 75,000 ಕೊಟ್ಟಿಲ್ಲ. 940 ಮನೆಗಳು ಹೇಳ್ತಾರದು ಬೆನಿಫಿಷಿಯರಿ ಕೊಟ್ಟಿರೋದು, ಬರೇ 55,000 ಲೆಕ್ಕ ಕೊಟ್ಟವ್ರೆ, 10 crore ಕೊಟ್ಟವ್ರೆ. ಟೋಟಲಿ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿರೋದು 150 crore ಬರಬೇಕಾಗಿದೆ. ಅದ್ರಲ್ಲಿ ಬಂದಿರೋದೇ 8 crore ಬೆನಿಫಿಷರಿ, ಇನ್ನ ಬಾಕಿ ಇದೆ, ಕೊಡೋದ್ ಬಾಕಿ ಇದೆ. ನೀ ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ನಾನು ಒಂದು ಮಾನ್ಯ ಮುಖ್ಯಮಂತ್ರಿ ತಾವ ಡೇಟ್ ತಗೊಂಡು ತಮ್ಮ ಒಂದು ಡೇಟ್ ತಗೊಂಡು ಒಂದು ಗುದ್ಲಿ ಪೂಜೆಯನ್ನು ಮಾಡುವ, ಅದೇನು ಸಮಸ್ಯೆ ಇಲ್ಲ. ಕಾಂಟ್ರಾಕ್ಟರ್ ಅವತ್ತೇ ನೀವು ಹೇಳ್ದಂಗೆ ಡಿಸೆಂಬರ್ ಅಲ್ಲೇ ಕಾಂಟ್ರಾಕ್ಟರ್ನ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ. ಅವ್ನು ಕೆಲಸ ಶುರು ಮಾಡಕ್ಕೆ ಏನು ಅಭ್ಯಂತರ ಇಲ್ಲ. ಯಾವಾಗಿಂದ ಕೆಲಸ ಮಾಡ್ದವನು ಒಂದು 20 ಕೆಲಸ 2 ವರ್ಷದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ. ಈಗ ಸಮಸ್ಯೆ ಇರೋದೇನಾಗಿದೆ, ಒಂದು ಮನೆ ಕಟ್ಟಬೇಕಾದ್ರೆ 13 lakh rupees ಆಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ 1.5 lakh ಕೊಡ್ತಾರೆ, ನಮ್ಮ ಸ್ಟೇಟಿಂದ ಸಬ್ಸಿಡಿ 1,20,000 ಕೊಡ್ತಾರೆ, SC/ST ಇದ್ರೆ 2 lakh ಕೊಡ್ತಾರೆ. ಅಂದರೆ ಅವರೇಜ್ ತಗೊಂಡ್ರೆ 3 lakh ಆಗ್ತದೆ. ಈಗ ಬೆನಿಫಿಷರಿ ಟೋಟಲ್ ಕೊಡಬೇಕಾಗಿರೋದು ಒಂದು ಮನೆ ಕಟ್ಟಬೇಕಾದ್ರೆ 13 lakh ಆಗ್ತದೆ. ಅದನ್ನು 3 lakh ಹೋದರೆ ಬೆನಿಫಿಷರಿ 10 lakh ಕೊಡಬೇಕಾಗ್ತದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀನಿ, ಅಷ್ಟು ಬೆನಿಫಿಷರಿ ಕೊಡೋಕ್ಕಾಗಲ್ಲ. ದಯಮಾಡಿ ಈಗ ಸ್ಲಂ ಬೋರ್ಡಲ್ಲಿ ನಾವು ಮಾಡಿದ್ದೀವಿ, ಸ್ಲಂ ಬೋರ್ಡ್ ಮನೆಗಳು 7.5 lakh ಕೊಡೋದು. ಈಗ ಸರ್ಕಾರನೇ 5 lakh ಕೊಡಬೇಕಂತ ಮೊನ್ನೆ ಬಜೆಟ್ ಅಲ್ಲೇ 4 lakh ಅಂತ ಪ್ರಿಂಟಿಂಗ್ ಅಲ್ಲಿ ತಪ್ಪಾಗಿ ಬಂದಿದೆ, ಅದು 4 lakh ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೇ ಸೇಮ್ ಸ್ಕೀಮ್ ಇದು ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದಲ್ಲೂ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಒಂದು 5 lakh ಆದ್ರೂ ಸರ್ಕಾರದಿಂದ ಕೊಡಬೇಕಂತ ಕೇಳ್ಕೊಂಡಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ ತರಕ್ ಹೇಳಿದ್ದಾರೆ, ಅದು ಈ ಬಾರಿ ನಾನು ಬಜೆಟ್ ತರಕ್ ಪ್ರಯತ್ನ ಮಾಡ್ತೇನೆ. ತಂದು ನಾನು ಒಂದು 5 lakh ಸರ್ಕಾರದಿಂದ ಬಂದಂಗೆ ಮಾಡ್ತೀನಿ, ಇಲ್ಲಾಂದ್ರೆ ಬೆನಿಫಿಷರಿ ಕೊಡಕ್ ಸಾಧ್ಯ ಆಗಲ್ಲ. ಇಲ್ಲ ನೀವು ಬೆನಿಫಿಷರಿ ಪೇಮೆಂಟ್ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂದ್ರೆ ನೀವು ಆದಷ್ಟು ಬೇಗ ನನ್ನ ಗುದ್ಲಿ ಪೂಜೆ ಶುರು ಮಾಡಕ್ ನಾನು ತಯಾರಾಗಿದ್ದೀನಿ. ನಾನು ಈಗ ಲಂಬೋರ್ಡ್ದಲ್ಲಿ 7.5 lakh 5 lakh ನೀವು ಕೊಡತ್ತೀರಿ, 1 lakh ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 lakh ಇದ್ದು
ಇಲ್ಲ, 1 ಲಕ್ಷ ಬೆನಿಫಿಷರಿ ಕೊಡಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಟ್ಟು ಏನ್ ಮಾಡ್ತಾರೆ, ಪ್ರಧಾನಮಂತ್ರಿ ಆವಾಸ್ ಜಿಎಸ್ಟಿ 18% ಹಾಕಿ 1 ಲಕ್ಷ ಬಡವರು ಅಂತ ಜಿಎಸ್ಟಿ ತೆಗೆಯಲಿ. ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ. ಸನ್ಮಾನ್ಯ ನಿಮ್ಮ ಡೌಟ್ ಏನಂತ ಕೇಳಿ ಸರ್, ಒಂದ್ ನಿಮಿಷ. ಸನ್ಮಾನ್ಯ ಸಚಿವರು ಹೇಳ್ದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ 19/3/2023 ಒಂದ್ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಒಂದ್ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್. ತಾವ್ ಹೇಳದಂಗೆ ಹೋದ ತಿಂಗಳು 23/12 ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ತಾವು ಅದನ್ನ ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್. ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನು ಸನ್ಮಾನ್ಯ ಸಚಿವರು ಹೇಳಿದಂಗ 6.5 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ, ಅದರ ಮೊತ್ತವನ್ನು ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲಸ ಒಂದ್ ಬೇಗನೆ ಶುರು ಆದ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ, ಯಶಪಾಲ್ ಸ್ವರ್ಣ. ಇದ್ದಿದ್ದ ರೇರಾಯಿಂದ ಎನ್ಒಸಿ ಬಂದಿಲ್ಲ, ಏರ್ಪೋರ್ಟ್ ಅಟಾರ್ಟಿಂದ ಎನ್ಒಸಿ ಬಂದಿಲ್ಲ. ಆದಷ್ಟು ಬೇಗ ಮಾಡಿ ಇನ್ನ ನಮ್ ಜಾಗ ಹ್ಯಾಂಡ್ ಓವರ್ ಮಾಡಿಲ್ಲ, ಇನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಕ್ ಹೇಳಿ, ಇಮಿಡಿಯೇಟ್ ನಾನು ಕೆಲಸ ಶುರು ಮಾಡ್ತೀನಿ. ಅದೇ ಸರ್, 2000 ಹ್ಯಾಂಡ್ ಓವರ್ ಆಗ್ಲಿಲ್ಲ, ಇನ್ನ ಅವ್ರ ಹೆಸರಲ್ಲೇ ಇದೆ, ಖಾತಾ ಇಲ್ಲೇ ಇದೆ ನೋಡಿ ಸರ್. ಅವರಲ್ಲೇ ಇದೆ, ಏನಂದ್ರೆ ಸರ್, ಇದು ಈಗ ಹ್ಯಾಂಡ್ ಓವರ್ ಆಗ್ಲಿಲ್ಲ, ಇದುವರೆಗೂ ಹ್ಯಾಂಡ್ ಓವರ್ ಆಗ್ಲಿಲ್ಲ, ಅವ್ರ ಹೆಸರಲ್ಲೇ ಇದೆ ಸರ್. ಹ್ಯಾಂಡ್ ಓವರ್ ಮಾಡ್ಲೇ, ಒಂದ್ ನಿಮಿಷ ಮಂತ್ರಿ ಅವರೇ ಸರ್, ಶಿವಸ್ತಾ ಅವರೇ ಸರ್, ಅವ್ರ ಕಚೇರಿ ಅವ್ರು ಮಾತಾಡಿ ಫೈನಲ್ ಮಾಡಿ, ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು. ಇಲ್ಲ, ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು, ಎಂಎಲ್ಎ ಜವಾಬ್ದಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಲ್ವಾ. ಎತ್ತಲ್ ಅವ್ರೆ ಒಳ್ಳೆ ರೀತಿಯಿಂದ ಕ್ವಶನ್ ಅವರ್ ಚರ್ಚೆ ಇಲ್ಲ ಸರ್, ಕ್ವಶನ್ ಅವರ್ ಮತ್ತೆ ಮಾತಾಡಿ ಸರ್. ಮೈಸೂರು ಆಯ್ತು, ಕ್ವಶನ್ ಅವರ್ ಎದ್ದು ಮಾತಾಡೋದು ಆಗ್ತದ? ಮೈಸೂರು ನಗರ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ತಾವ್ ಹೇಳಿದ್ದು. ಆಯ್ತು ಆಯ್ತು, ಅವ್ರ ಚೇಂಬರ್ ಹೋಗಿ ಮಾಲೆ ಹಾಕಿ ಗೌರವ ಮಾಡಿ ಸನ್ಮಾನ ಮಾಡಿ ಫೋಟೋ ಎಲ್ಲ ಹಾಕಿಬಿಡಿ. ಈಗ ಶ್ರೀವಾಸ್ತವ ಹೌಸಿಂಗ್ ಇದ್ದು ಯಾವುದೇ ಸರ್ಕಾರ ಇದ್ರೂ ಕೂಡ ಪದೇ ಪದೇ ರೂಲ್ಸು ಮತ್ತು ಕಾಂಟ್ರಿಬ್ಯೂಷನ್ನು ಚೇಂಜ್ ಆಗುವಂಥದ್ದು ಭಾಳಷ್ಟು ಮಾರ್ಪಾಡಾಗ್ತಾಯಿದೆ. ಯಾಕಂದರೆ ನಾವೇನು ಬೇಸ್ ಕಾಸ್ಟ್ ಇಟ್ಟಿರ್ತೀವಿ ಅದು 2-3 ವರ್ಷ ಆದ ತಕ್ಷಣ ಕಾಸ್ಟ್ ಜಾಸ್ತಿ ಆಗಿಬಿಡ್ತದೆ, ಇನ್ಫ್ಲೇಷನ್ ಇನ್ನೊಂದ ಜಾಸ್ತಿ ಆಗ್ತಾನೆ ಇರ್ತದೆ. ಅದಕ್ಕೆ ಏನಾದ್ರು ಒಂದು ಮೆಕ್ಯಾನಿಸಮ್ ಮಾಡಬೇಕು, ಅದು ಆಟೋಮೆಟಿಕಲಿ ಅದು ಕಾಸ್ಟ್ ಹೆಚ್ಚಾಗೋದಕ್ಕೆ ಕಾಂಟ್ರಿಬ್ಯೂಷನ್ ಏನು ಅಂತ. ಅದಕ್ಕೆ ತಾವು ಒಂದು ಸಭೆ ಕರೆದ್ರೆ ಓಕೆ, ಎಲ್ಲ ಯಾರ್ಯಾರು ಇದರಲ್ಲಿ ಹಿಂದಿನ ಹೌಸಿಂಗ್ ಮಿನಿಸ್ಟರ್ ಏನು ಸಮಸ್ಯೆ ಇದೆ ಗೊತ್ತಿರೋರಿಗೆಲ್ಲ ಕರೆದು ಮತ್ತು ಎಕ್ಸ್ಪರ್ಟ್ಸ್ ಕರೀರಿ. ಯಾಕಂದರೆ ಹೌಸಿಂಗಲ್ಲಿ ಈಗ ಎಫೋರ್ಡಬಲ್ ಹೌಸಿಂಗ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ, ಹೊಸ ಟೆಕ್ನಾಲಜಿ ಕೂಡ ಬಂದಿದೆ, ಅದನ್ನು ಬಳಕೆ ಮಾಡಿ ಯಾವ ರೀತಿ ಎಲ್ಲರಿಗೂ ಅತಿ ಹೆಚ್ಚು ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ತಾವೊಂದು ಸಭೆ ಕರೆದು ಒಂದು ಪರ್ಮನೆಂಟ್ ಆಗಿ ಒಂದು ಮೆಕ್ಯಾನಿಸಮ್ ಮಾಡಿದರೆ ಭಾಳ ಒಳ್ಳೇದಾಗ್ತದೆ. ಎಷ್ಟೋ ಇನ್ಕಂಪ್ಲೀಟ್ ಅದಾವಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಪ್ರಶ್ನೆ, ನೀವು ಯಾವ ಯಾವ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡ್ತಾರೆ?